हेलो हाय फ्रेंड्स, ನನ್ನ ಹೆಸರು ಕಾರ್ತಿಕ್ ಅಂಡ್ ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಾಟ್ಸಪ್ ಗೆ ಸಂಬಂಧಪಟ್ಟಂತಹ ಎರಡು ಅಮೇಜಿಂಗ್ ಟ್ರಿಕ್ಸ್ ಅನ್ನು ಆದರೆ ತಿಳಿಸ್ಕೊಡ್ತೀನಿ. ಹೌದು, ಈ ಒಂದು ಎರಡು ಟ್ರಿಕ್ಸ್ ಆದರೆ ನೀವು ವಾಟ್ಸಪ್ ಅನ್ನು ಯೂಸ್ ಮಾಡ್ತೀರ ಅಂದರೆ ಖಂಡಿತ ತಿಳ್ಕೊಂಡಿರಲೇಬೇಕು. ಸೊ ಯಾವುದೇ ಒಂದು ಟ್ರಿಕ್ಸ್ ಮತ್ತು ಹೇಗೆ ಅದನ್ನು ಯೂಸ್ ಮಾಡೋದು ಅಂತ ಹೇಳಿಬಿಟ್ಟು ಎಲ್ಲ ನಾನು ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡರ್ಗೂ ನೋಡಿ. ಸೊ ಒಂದು ಎರಡು ಟ್ರಿಕ್ಸ್ ಅನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ವಿಡಿಯೋ ನೋಡೋ ಪ್ರತಿಯೊಬ್ಬರು ಈ ಥರ ವಿಡಿಯೋ ಬಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈ ಒಂದು ವಿಡಿಯೋಗೆ ನಾನು 200 ಲೈಕ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ನೋಡೋ ಎಲ್ಲರೂ ಸಹ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಥರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ನಲ್ಲಾದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಸಹ ಈ ಥರ ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಫ್ರೆಂಡ್ಸ್ ಎಲ್ಲರೂ ಸಹ ನೈಸ್ ಅಂತ ಒಂದು ಚಿಕ್ಕ ಕಾಮೆಂಟನ್ನು ಮಾಡಿ, ಈ ಥರ ಸೆಂಡ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಹಾಗೆ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂತ ಹೇಳಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತಹ ಏನೇ ಡೌಟ್ಸ್ ಇದ್ದರೂ ನೀವು ನನ್ನನ್ನು ಬಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಮೆಸೇಜ್ ಮಾಡಿ, ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಗೈಸ್, ಫಸ್ಟ್ ಟ್ರಿಕ್ ಬರ್ತಿದೆ. ಸೊ ಏನಂತ ಕೇಳ್ತೀನಿ ಅಂದರೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ನಿಮ್ಮ ಬಾಯ್ ಫ್ರೆಂಡ್ ಯಾರೇ ಆಗಿದ್ದರೂ ಇಂಪಾರ್ಟೆಂಟ್ ವ್ಯಕ್ತಿ, ನಿಮ್ಗೆ ಏನಾದರೂ ವಾಟ್ಸಪ್ಪಲ್ಲಿ ಇಮೇಜನ್ನು ಸೆಂಡ್ ಮಾಡಿದಾರೆ ಅಂತ ಹೇಳಿದ್ರೆ, ಸೊ ಅದು ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಗ್ಯಾಲರಿಯಲ್ಲಾದರೆ ಸೇವ್ ಆಗ್ತಿರುತ್ತೆ. ಸೊ ಗ್ಯಾಲರಿಗೆ ಬಂದಿದ್ರೆ ಅಂತ ಹೇಳಿದ್ರೆ ಸಾಕು, ಇಲ್ಲಿ ವಾಟ್ಸಪ್ ಇಮೇಜಸ್ ಅಂತ ಹೇಳಿಬಿಟ್ಟು ಸೊ ಒಂದು ಫೋಲ್ಡರೇ ಆದರೆ ಕ್ರಿಯೇಟ್ ಆಗಿರುತ್ತೆ ಆಟೋಮೆಟಿಕ್ಕಾಗಿ. ಸೊ ಅವರು ಯಾರೇ ಆಗಿರಲಿ ವಾಟ್ಸಪ್ಪಲ್ಲಿ ಏನಾದರೂ ಇಮೇಜಸ್ ಅಥವಾ ಏನೇ ಸೆಂಡ್ ಮಾಡಿದ್ರೂ ಸಹ ಆಟೋಮೆಟಿಕ್ಕಾಗಿ ಗ್ಯಾಲರಿಯಲ್ಲಾದರೆ ಹೋಗಿ ಸೇವ್ ಆಗ್ತಿರುತ್ತೆ. ಇನ್ ಕೇಸ್ ನೀವೇನಾದರೂ ವಾಟ್ಸಪ್ಗೆ ಲಾಕ್ ಇಟ್ಟಿದ್ರು ಸಹ, ಸೊ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರೇ ಮೊಬೈಲನ್ನು ತೊಗೊಂಡ್ರು ಸಹ ವಾಟ್ಸಪ್ಪಲ್ಲಿ ಈ ಥರ ಓಪನ್ ಮಾಡಿ ನೋಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರು ಗ್ಯಾಲರಿಯಿಂದ ನೋಡ್ತಾರೆ. ಸೊ ಯಾರಾದರೂ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿ ನಿಮಗೆ ಏನೇ ಸೆಂಡ್ ಮಾಡಿದ್ರು ಸಹ ಅದು ಗ್ಯಾಲರಿಯಲ್ಲಿ ಸೇವ್ ಆಗಬಾರ್ದು ಅಂತ ತಿಳ್ಕೊತೀರ ಅಂದರೆ, ಒಂದು ವ್ಯಕ್ತಿಯ ಕಾಂಟ್ಯಾಕ್ಟನ್ನು ಓಪನ್ ಮಾಡಿಕೊಂಡು ಈ ಒಂದು ಜಾಗದಲ್ಲಿ ಆ ಒಂದು ಡಿಪಿನ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಬಾರಿ ಡಿಪಿನ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೀಡಿಯಾ ವಿಸಿಬಿಲಿಟಿ ಅಂತ ಇರುತ್ತೆ, ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನೋ ಮೇಲೆ ಕ್ಲಿಕ್ ಮಾಡಿ, ಓಕೆ ಮಾಡ್ಕೊಳ್ಳಿ ಗೈಸ್. ಒನ್ಸ್ ಈ ಥರ ಓಕೆ ಮಾಡಿದ್ರೆ ಅಂತ ಹೇಳಿದ್ರೆ ಸಾಕು, ಸೊ ಈ ಒಂದು ವ್ಯಕ್ತಿ ನಿಮಗೆ ವಾಟ್ಸಪ್ಪಲ್ಲಿ ಏನೇ ಇಮೇಜಸ್ ಆಗಿರಲಿ ವೀಡಿಯೋಸನ್ನು ಸೆಂಡ್ ಮಾಡಿದ್ರೂ ಸಹ ಗ್ಯಾಲರಿಯಲ್ಲಿ ಸೇವ್ ಆಗೋದಿಲ್ಲ. ಸೊ ಈ ರೀತಿಯಾಗಿ ನೀವು ಅದರ ನಿಮ್ಮ ಒಂದು ಪ್ರೈವಸಿಯನ್ನು ಮೇಂಟೈನ್ ಮಾಡ್ಕೊಬೋದು. ಸೊ ಖಂಡಿತ ಇದೊಂದು ಒಳ್ಳೆ ಟ್ರಿಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಟ್ರಿಕ್ ಅನ್ನೋದು ಕೆಲವರಿಗೆ ಗೊತ್ತಿರಬಹುದು, ಇನ್ನು ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು. ಸೊ ಗೈಸ್, ಈಗ ಸೆಕೆಂಡ್ ಟ್ರಿಕ್ ಬರ್ತಿದೆ. ಸೊ ಏನಂತ ಕೇಳ್ತೀರಾ ಅಂದರೆ, ಸೊ ಒಂದು 3 ಡಾಟ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ, ವಾಟ್ಸಪ್ಪನ್ನು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ಈ ಒಂದು ಜಾಗದಲ್ಲಿ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಸೊ ಸೆಟ್ಟಿಂಗ್ಸನ್ನು ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಬಾರಿ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಜಾಗದಲ್ಲಿ ಚಾರ್ಟ್ಸ್ ಅಂತ ಇರುತ್ತೆ, ನೋಡ್ತಿರ್ಬೋದು. ಸೊ ಚಾರ್ಟ್ಸ್ನ ಕ್ಲಿಕ್ ಮಾಡಿ, ನಂತರ ಈ ಒಂದು ಜಾಗದಲ್ಲಿ ಚಾರ್ಟ್ ಬ್ಯಾಕಪ್ ಅಂತ ಇದೆಯಲ್ವಾ, ಸೊ ಅದನ್ನು ಕ್ಲಿಕ್ ಮಾಡಿ. ಸೊ ಗೈಸ್, ಒನ್ಸ್ ಓಪನ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಗೂಗಲ್ ಅಕೌಂಟ್ ಅಂತ ಹೇಳಿಬಿಟ್ಟು ಒಂದು ಆಪ್ಷನ್ ಅದರ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ. ಒಂದು ಬಾರಿ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಜಾಗದಲ್ಲಿ ನಿಮ್ಮ ಒಂದು ಜಿಮೇಲ್ಸ್ ಬಿಟ್ಟು, ಅಂದರೆ ನಿಮ್ಮ ಒಂದು ಜಿಮೇಲ್ ಏನಿರುತ್ತೋ, ಸೊ ನೀವು ಕ್ರಿಯೇಟ್ ಮಾಡಿರುವಂತಹ ಜಿಮೇಲ್ಸನ್ನು ಬಿಟ್ಟು ನಿಮ್ಮ ಫ್ರೆಂಡ್ಸ್ ಜಿಮೇಲ್, ಅದೇ ರೀತಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜಿಮೇಲ್ ಏನಾದರೂ ಇದೆ ಅಂತ ಹೇಳಿದ್ರೆ, ಸೊ ನಿಮ್ಮ ಪರ್ಮಿಷನ್ ಇಲ್ಲದೆ ನಿಮ್ಮ ವಾಟ್ಸಪ್ಪನ್ನು ಅವಾಗ ಬ್ಯಾಕಪ್ ಮಾಡ್ತಿರೋ ಗೂಗಲ್ ಡ್ರೈವ್ಗೆ ಅವಾಗ ಅವ್ರಿಗಾದರೆ ಹೋಗ್ತಿರುತ್ತೆ ಗಾಯ್ಸ್. ಸೊ ಪ್ರತಿಯೊಂದು ಸಹ ನೀವು ವಾಟ್ಸಪ್ಪಲ್ಲಿ ಏನೇನು ಮಾಡಿದಿರೋ ಎಲ್ಲ ಸಹ ಡೀಟೇಲ್ಸನ್ನು ಅವರು ತಿಳ್ಕೊತಿರ್ತಾರೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಜಿಮೇಲ್ ಅಕೌಂಟ್ ಇಲ್ಲಿದೆ ಅಂತ ಹೇಳಿದ್ರೆ ಆ ಒಂದು ಜಿಮೇಲ್ ಅಕೌಂಟನ್ನು ಪರ್ಟಿಕ್ಯುಲರ್ ಆಗಿ ಕ್ಲಿಕ್ ಮಾಡಿಕೊಂಡು ರಿಮೂವ್ ಆದರೆ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಪ್ರೈವಸಿ ಏನಾದರೆ ನೀವು ಕಾಪಾಡ್ಕೊಬೋದು. ಸೊ ಈ ರೀತಿಯಾಗಾದರೆ ನಿಮ್ಮ ಪರ್ಮಿಷನ್ ಇಲ್ಲದೆ ಯಾರಾದರೂ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಈಸಿಯಾಗಿ ನೀವು ರಿಮೂವ್ ಮಾಡ್ಕೊಳ್ಳಿ ಗೈಸ್. ಇದೊಂದು ಒಳ್ಳೆ ಟ್ರಿಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಜನರಿಗೆ ಒಂದು ಟ್ರಿಕ್ ಅನ್ನೋದು ಗೊತ್ತಿರೋದಿಲ್ಲ. ಸೊ ಈಸಿಯಾಗಿ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸಹ ನಿಮ್ಮ ಒಂದು ವಾಟ್ಸಪ್ಪನ್ನು ಚೆಕ್ ಮಾಡ್ತಿರ್ತಾರೆ. ಸೊ ನೀವು ಯಾವಾಗ ಬ್ಯಾಕಪ್ ಮಾಡ್ತಿರೋ, ಸೊ ಯಾವಾಗ ಬ್ಯಾಕಪ್ ಮಾಡ್ತಿರೋ ಅವಾಗೆಲ್ಲ ಸಹ ಡೀಟೇಲ್ ಆಗಿ ಗೊತ್ತಾಗುತ್ತೆ ಅವ್ರಿಗೂ ಸಹ, ಸೊ ನೀವು ಏನೇನು ಮಾಡ್ತಿದ್ದಾರೆ ವಾಟ್ಸಪ್ಪಲ್ಲಿ ಅಂತ ಹೇಳಿಬಿಟ್ಟು. ಸೊ ಅದೇ ರೀತಿಯಾಗಿ ಇನ್ನೊಂದು ಟ್ರಿಕ್ ಅನ್ನು ಸಹ ಹೇಳ್ಕೊಡ್ತೀನಿ ನಿಮಗೆ ಇದೇ ಜಾಗದಲ್ಲಿ ನೋಡ್ತಿರ್ಬೋದು. ಇನ್ಕ್ಲೂಡ್ ವಿಡಿಯೋ ಅನ್ನೋದು ಡಿಫಾಲ್ಟ್ ಆಗಿ ನಿಮ್ಮ ಮೊಬೈಲ್ನಲ್ಲಿ ಆನ್ ಆಗಿರುತ್ತೆ. ಈ ರೀತಿಯಾಗಿ ಆನ್ ಆಗಿರೋದ್ರಿಂದ ಗೂಗಲ್ ಡ್ರೈವ್ಗೆ ಬ್ಯಾಕಪ್ ಆಗುವಾಗ ವಿತ್ ವಿಡಿಯೋದಿಗೆ ಬ್ಯಾಕಪ್ ಆಗಿದೆ ಅಂತ ಹೇಳಿದ್ರೆ ಹೆವಿ ಇಂಟರ್ನೆಟ್ ಆದರೆ ಹೋಗುತ್ತೆ ನಿಮ್ಮ ಮೊಬೈಲ್ನಲ್ಲಿ. ಸೊ ಅದು ವೀಕ್ಲಿ ಆಗಿರ್ಬೋದು ಅಥವಾ ಮಂತ್ಲಿ ಆಗಿರ್ಬೋದು. ಸೊ ನೀವು ವಿಡಿಯೋಸನ್ನೆಲ್ಲ ಸಹ ಬ್ಯಾಕಪ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ಸೊ ಇದನ್ನಾದರೆ ಡಿಸೇಬಲ್ ಮಾಡ್ಕೊಳ್ಳಿ. ಸೊ ಡಿಫಾಲ್ಟಾಗಿ ಎಲ್ಲರ ಮೊಬೈಲಲ್ಲಿ ಸಹ ಇದಾದರೆ ಆನಲ್ಲಿರುತ್ತೆ. ಸೊ ನೀವು ಆದರೆ ಆಫ್ ಮಾಡ್ಕೊಳ್ಳಿ ಗೈಸ್. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಒಳ್ಳೆ ಟ್ರಿಕ್ಕನ್ನು ತಿಳಿಸ್ಕೊಡಿದ್ದೀನಿ ಅಂತ ತಿಳಿತಿದ್ದೀನಿ ವಾಟ್ಸಪ್ಗೆ ಸಂಬಂಧಪಟ್ಟ ಹಾಗೆ. ಸೊ ಖಂಡಿತ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊತಿದ್ದೀನಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಚಾನಲ್ಗೆ. ಹೊಸಬರಾದರೆ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಆನ್ಲೈನ್ ಇಟ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಕನ್ನಡವನ್ನು ಮಾತನಾಡೋಣ, ಕನ್ನಡವನ್ನು ಬೆಳೆಸೋಣ.